Hello and welcome to Panchajanya IS. In this class today we are going to discuss 14th June 2024 current affairs. Now let us look at the topics that today we are going to discuss. ಸೊ ಇಲ್ಲಿ ಫಸ್ಟ್ ಒಂದು ಆರ್ಟಿಕಲ್ ನಮ್ಗೆ ಇಂಟರ್ನ್ಯಾಷನಲ್ ರಿಲೇಷನ್ ಕುರಿತಾಗಿರುವಂತದ್ದು. ಸೊ ಇಲ್ಲಿ ಕುವೈತ್ ಆಫರ್ಸ್ ಟು ರಿಪ್ಯಾಟ್ರಿಯೇಟ್ ಬಾಡೀಸ್ ಅಂತ ಇದೆ. ಸೊ ಅಂದ್ರೆ ಇತ್ತೀಚೆಗೆ ಏನಾಗಿದೆ, ಇಲ್ಲಿ ಕುವೈತ್ ನಲ್ಲಿ ಒಂದು ಅಗ್ನಿ ಅನಾಹುತವಾಗಿದೆ. ಆ ಒಂದು ಅಲ್ಲಿ ಉಂಟಾದಂತಹ ಒಂದು ಸಾವಿನ ಒಂದು ಬಾಡಿಗಳನ್ನ ಹಸ್ತಾಂತರ ಮಾಡ್ಲಿಕ್ಕೆ ಕುವೈತ್ ಸಹಾಯ ಮಾಡಲಿದೆ ಅಂತ ಸೊ ಈ ಒಂದು ಆರ್ಟಿಕಲ್ ಹೇಳ್ತಾ ಇದೆ. ಸೊ ಇದನ್ನ ನಾವು ಇಂಟರ್ನ್ಯಾಷನಲ್ ರಿಲೇಷನ್ ಅಲ್ಲಿ ಸ್ಟಡಿ ಮಾಡ್ತೀವಿ, ಅಂತಾರಾಷ್ಟ್ರೀಯ ಸಂಬಂಧಗಳ ಒಂದು ಸಬ್ಜೆಕ್ಟ್ ನಲ್ಲಿ ಇದನ್ನ ಸ್ಟಡಿ ಮಾಡ್ತೀವಿ. ಸೊ ಈ ನಿಟ್ಟಿನಲ್ಲಿ ನಾವು ಕುವೈತ್ ಮತ್ತು ಇಂಡಿಯಾದ ರಿಲೇಷನ್ ಗಳನ್ನ ಸ್ಟಡಿ ಮಾಡ್ತೀವಿ. ಹಾಗೆ ಸೆಕೆಂಡ್ ಆರ್ಟಿಕಲ್, ಆಲ್ ಫೋರ್ ಗೇಟ್ಸ್ ಆಫ್ ಜಗನ್ನಾಥ್ ಟೆಂಪಲ್ ಇನ್ ಪುರಿ ರೀ ಓಪನ್ಡ್ ಅಂತ ಇದೆ. ಸೊ ಇದನ್ನ ನಾವು GS-1 ಸಬ್ಜೆಕ್ಟ್ ನಲ್ಲಿ ಪೇಪರ್ ನಡಿಯಲ್ಲಿ ಆರ್ಟ್ ಅಂಡ್ ಕಲ್ಚರ್ ನಲ್ಲಿ ಇದನ್ನ ಸ್ಟಡಿ ಮಾಡ್ತೀವಿ. ಹಾಗೆ ನೆಕ್ಸ್ಟ್ ಆರ್ಟಿಕಲ್ GST ಕೌನ್ಸಿಲ್ ಕುರಿತಾಗಿದೆ. ಓಕೆ, ಸೊ ಇಲ್ಲಿ GST ಕೌನ್ಸಿಲ್ ಟು ಮೀಟ್ ಫಾರ್ ದ ಫಸ್ಟ್ ಟೈಮ್ ದಿಸ್ ಇಯರ್ ಆನ್ June 22 ಅಂತ ಇದೆ. ಸೊ ಇದನ್ನ ನಾವು GS-3 ಪೇಪರ್ನ ಒಂದು ಎಕಾನಮಿ ಸಬ್ಜೆಕ್ಟ್ ನಲ್ಲಿ ಸ್ಟಡಿ ಮಾಡ್ತೀವಿ. ಹಾಗೆ ಎಸ್, ಸೊ ನೆಕ್ಸ್ಟ್ ಆರ್ಟಿಕಲ್, NTA ಕ್ಯಾನ್ಸಲ್ಸ್ ಸ್ಕೋರ್ ಕಾರ್ಡ್ಸ್ ಆಫ್ 1563 ನೀಟ್ ಕ್ಯಾಂಡಿಡೇಟ್ಸ್ ಅಂತ ಇದೆ. ಸೊ ಇದನ್ನ ನಾವು GS-2 ಪೇಪರ್ನ ಎಜುಕೇಶನ್ ಅನ್ನೋ ಒಂದು ಟಾಪಿಕ್ ನಲ್ಲಿ ಇದನ್ನ ಸ್ಟಡಿ ಮಾಡ್ತೀವಿ. ಹಾಗೆ ನೆಕ್ಸ್ಟ್ ಆರ್ಟಿಕಲ್, 6 ಕಿಲ್ಡ್ ಆಸ್ ಲ್ಯಾಂಡ್ ಸ್ಲೈಡ್ಸ್ ರೇನ್ ಬ್ರೀಕ್ ಹ್ಯಾವೋಕ್ ಇನ್ ಸಿಕ್ಕಿಂ ನಾರ್ತ್ ಬೆಂಗಾಲ್ ಅಂತ ಇದೆ. ಸೊ ಇದನ್ನ ನಾವು ಎರಡು ಒಂದು ಟಾಪಿಕ್ ಅಂದ್ರೆ ಎರಡು ಸಬ್ಜೆಕ್ಟ್ ನಲ್ಲಿ ಇದನ್ನ ಸ್ಟಡಿ ಮಾಡ್ತೀವಿ. ಸೊ ಜಿಯೋಗ್ರಫಿ ಅಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಸೊ ಇದರಲ್ಲಿ ಬರುತ್ತೆ ನಿಮ್ಗೆ GS-1 ಪೇಪರ್ ಅಂಡ್ GS-3 ಪೇಪರ್ ನಲ್ಲಿ. GS-1 ನಲ್ಲಿ ನಿಮ್ಗೆ ಜಿಯೋಗ್ರಫಿ ಬರುತ್ತೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ GS-3 ನಲ್ಲಿ ಬರುತ್ತೆ. ಹಾಗೆ ಲಾಸ್ಟ್ ಆರ್ಟಿಕಲ್, 6 ವರ್ಕರ್ಸ್. ಸೊ ಇಲ್ಲಿ ನಮ್ಗೆ ಇಂಪಾರ್ಟೆಂಟ್ ಅಂತಂದ್ರೆ ಲ್ಯಾಂಡ್ ಫ್ಲೈಟ್, ಭೂ ಕುಸಿತದ ಕುರಿತು ನಾವಿಲ್ಲಿ ಸ್ಟಡಿ ಮಾಡ್ತೀವಿ. ಸೊ ನೆಕ್ಸ್ಟ್, ಇಲ್ಲಿ 6 ವರ್ಕರ್ಸ್ ಕಿಲ್ಡ್ ಇನ್ ಬ್ಲಾಸ್ಟ್ ಅಟ್ ಫೈರ್ ಕ್ರ್ಯಾಕರ್ ಯೂನಿಟ್ ನಿಯರ್ ನಾಗ್ಪುರ್ ಅಂತ ಇದೆ. ಸೊ ಇಲ್ಲಿ ಫೈರ್ ಕ್ರ್ಯಾಕರ್ ಅನ್ನೋದನ್ನ ಅಂದ್ರೆ ಪಟಾಕಿ ದುರಂತಗಳನ್ನ. ಓಕೆ, ಸೊ ನಾವು ಇದನ್ನ ಅಗೇನ್ ಇಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಟಡಿ ಮಾಡ್ತೀವಿ. ಸೊ ಇದಿಷ್ಟು ನಾವು ಇವತ್ತಿನ ಒಂದು ದಿ ಹಿಂದೂ ದಿನಪತ್ರಿಕೆಯಲ್ಲಿ ಡಿಸ್ಕಸ್ ಮಾಡಲಿರುವಂತಹ ಟಾಪಿಕ್ ಗಳಾಗಿವೆ. ಹಾಗಿದ್ರೆ ಇವುಗಳನ್ನ ಇನ್ ಡೀಟೇಲ್ ಆಗಿ ನಾವು ಇವಾಗ ನೋಡ್ತಾ ಹೋಗೋಣ. ಎಸ್, ಇಲ್ಲಿ ಕುವೈತ್ ಆಫರ್ಸ್ ಹೆಲ್ಪ್ ಟು ರಿಪ್ಯಾಟ್ರಿಯೇಟ್ ಬಾಡೀಸ್ ಅಂತ ಇದೆ. ಸೊ ಈ ಇಲ್ಲಿ ಕುವೈತ್ ನಲ್ಲಿ ಏನಾಗಿದೆ ಅಂತಂದ್ರೆ, ಒಂದು ಅಗ್ನಿ ಒಂದು ಅನಾಹುತದಲ್ಲಿ ಸುಮಾರು 45ಕ್ಕಿಂತ ಹೆಚ್ಚು ಏನಾಗಿದ್ದಾರೆ ಇಲ್ಲಿ ಭಾರತೀಯರು ಈ ಒಂದು ಅಗ್ನಿ ದುರಂತದಲ್ಲಿ ಸಾವನ್ನ ಒಪ್ಪಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಾವು ಕುವೈತ್ ಮತ್ತು ಭಾರತದ ನಡುವೆ ಯಾವೆಲ್ಲ ರೀತಿಯ ಒಂದು ಸಂಬಂಧಗಳಿವೆ ಅನ್ನೋದನ್ನ ನಾವಿಲ್ಲಿ ಸ್ಟಡಿ ಮಾಡೋಣ. ಸೊ ಇಲ್ಲಿ 2021-22 ಒಂದು ಸಂದರ್ಭದಲ್ಲಿ ಸೊ ಇವುಗಳ ನಡುವಿನ ಒಂದು ಸಂಬಂಧ ವೃದ್ಧಿಯಾಗಿ 60 ವರ್ಷ ಏನಾಗಿತ್ತು ಸ್ಥಾಪನೆಯಾಗಿ 60 ವರ್ಷವನ್ನ ಪೂರೈಸಿತ್ತು. ಈ ಸಂಭ್ರಮಾಚರಣೆಯನ್ನ 2021 ಮತ್ತು 2022 ಆಚರಿಸಲಾಯಿತು. ಹಾಗಿದ್ರೆ ಭಾರತ ಮತ್ತು ಕುವೈತ್ ನಡುವೆ ಒಂದು ಸುದೀರ್ಘವಾದಂತ ಒಂದು ರಾಜತಾಂತ್ರಿಕ ಸಂಬಂಧ ಇದೆ ಅಂತ ಸೊ ಈ ಮೂಲಕ ನಮಗೆ ಗೊತ್ತಾಗತ್ತೆ. ಹಾಗಿದ್ರೆ ಈ ಕುವೈತ್ ಅನ್ನೋ ಒಂದು ದೇಶ ಎಲ್ಲಿ ಬರುತ್ತೆ ಅಂತಂದ್ರೆ, ಸೊ ಇದು ಮಧ್ಯಪ್ರಾಚ್ಯದಲ್ಲಿ. ಓಕೆ, ಮಧ್ಯಪ್ರಾಚ್ಯದಲ್ಲಿ
ಅರೇಬಿಯನ್ ಪೆನ್ಸುಲಾದಲ್ಲಿ ಉತ್ತರದ ತುದಿಯಲ್ಲಿ ಸೊ ಇದು ಕಂಡು ಬರುತ್ತೆ. ಸೊ ದಿಸ್ ಇಸ್ ದ ವೈ. ಸೊ ನಿಮಗೆ ಪ್ಲೇಸಸ್ ಇನ್ ನ್ಯೂಸ್ ಅಂತ ಕೊಟ್ಟಾಗ ಸೊ ಆ ಒಂದು ಪ್ಲೇಸ್ನ ಓಕೆ ಸೊ ಬಾರ್ಡರಿಂಗ್ ಕಂಟ್ರೀಸ್ ಕೂಡ ಇಂಪಾರ್ಟೆಂಟ್ ಆಗತ್ತೆ. ಎಸ್ ಇಲ್ಲಿ ಬಾರ್ಡರಿಂಗ್ ಕಂಟ್ರೀಸ್ ಯಾವ್ದೆಲ್ಲ ಬರುತ್ತೆ, ಇರಾಕ್ ಬರುತ್ತೆ, ಸೊ ಈ ಕಡೆ ಬಂದ್ರೆ ನಿಮಗೆ ಕುವೈತ್ ಬರುತ್ತೆ. ಸೊ ಇಲ್ಲಿ ಎಸ್ ಸೊ ಇದು ಕೂಡ ಏನಾಗಿತ್ತು ಅಂತಂದ್ರೆ ಬ್ರಿಟಿಷರ್ ಒಂದು ಆಳ್ವಿಕೆಗೆ ಒಳಪಟ್ಟಿತ್ತು ಭಾರತದಂತೆ. ಸೊ ಇದು ಯಾವಾಗ ಸ್ವಾತಂತ್ರ್ಯವನ್ನು ಪಡೆಯುತ್ತೆ ಅಂತಂದ್ರೆ 1961 ಸ್ವಾತಂತ್ರ್ಯವನ್ನು ಪಡೆಯುತ್ತೆ. ಸಿಲಿ ಬಾರ್ಡರಿಂಗ್ ಕಂಟ್ರೀಸ್ ಅಂತ ನೋಡೋದಾದ್ರೆ ಸೊ ಕುವೈತ್ ಎಲ್ಲಿ ಬರುತ್ತೆ, ಅರೇಬಿಯನ್ ಪೆನಿನ್ಸುಲಾದ ಈಶಾನ್ಯದ ಮೂಲೆಯಲ್ಲಿ ಬರುತ್ತೆ. ಸೊ ಇದರ ಉತ್ತರಕ್ಕೆ ಉತ್ತರ ಮತ್ತು ವಾಯುವ್ಯದಲ್ಲಿ ಇರಾಕ್ ಬರುತ್ತೆ, ದಕ್ಷಿಣಕ್ಕೆ ಸೌದಿ ಅರೇಬಿಯಾ ಇದೆ, ಹಾಗೆ ಪೂರ್ವಕ್ಕೆ ಪರ್ಷಿಯನ್ ಕೊಲ್ಲಿ ಇದೆ. ಹಾಗಿದ್ರೆ ನಾವಿವಾಗ ಸ್ಟಡಿ ಮಾಡಬೇಕಾಗಿರೋದು ಭಾರತ ಮತ್ತು ಕುವೈತ್ ನಡುವಿನ ಒಂದು ಸಂಬಂಧಗಳನ್ನು ಸ್ಟಡಿ ಮಾಡಲಿದ್ದೀವಿ. ಭಾರತ ಮತ್ತು ಕುವೈತ್ ನಡುವಿನ ಒಂದು ಸಂಬಂಧಗಳು ಯಾವ ರೀತಿ ಇದೆ ಅಂತಂದ್ರೆ ಇಲ್ಲಿ 1967 ಭಾರತಕ್ಕೆ ಮೊದಲ ಕುವೈತ್ ರಾಯಭಾರಿಯನ್ನ ನೇಮಕ ಮಾಡುವುದರೊಂದಿಗೆ ಸೊ ಈ ಒಂದು ದೇಶಗಳ ನಡುವೆ ಏನಾಯಿತು, ಸಂಬಂಧಗಳು ವೃದ್ಧಿಯಾಗ ತೊಡಗಿತು. ಹಾಗೆ ಸೊ ಇಲ್ಲಿ ಕುವೈತನ್ನ ಓಕೆ ಕುವೈತ್ನ ಸ್ವಾತಂತ್ರ್ಯವನ್ನ ಗುರುತಿಸಿದಂತಹ ಮೊದಲ ರಾಷ್ಟ್ರವಾಗಿ ಯಾರು ಕಂಡುಬರ್ತಾರೆ, ಇಲ್ಲಿ ಭಾರತ ಕಂಡುಬರುತ್ತೆ. ಹಾಗೆ ಈ 1967 ಚೀನಾ ಮತ್ತು ಭಾರತ ಯುದ್ಧ ನಡೆಯುತ್ತೆ, ಚೀನಾ ಮತ್ತು ಭಾರತ. ಸೊ ಈ ಒಂದು ಯುದ್ಧದ ಒಂದು ಸಪೋರ್ಟಿವ್ ಆಗಿ ಯಾರು ನಿಲ್ತಾರೆ ಅಂತಂದ್ರೆ ಭಾರತದ ಪರವಾಗಿ ಸೊ ಇದೇ ಒಂದು ಕುವೈತ್ ಅನ್ಕೊಳ್ಳುತ್ತೆ. ಹಾಗೆ ಈ 1991 ಏನಾಯ್ತು ಅಂತಂದ್ರೆ ಸೊ ಇಲ್ಲಿ ಕುವೈತ್ ಮೇಲೆ ಏನ್ ಮಾಡತ್ತೆ ಅಂತಂದ್ರೆ ಇರಾನ್ ಆಕ್ರಮಣವನ್ನ ಮಾಡತ್ತೆ. ಸೊ ಈ ಆಕ್ರಮಣವನ್ನ ಸೊ ಯಾರು ಸಪೋರ್ಟಿವ್ ಮಾಡ್ತಾರೆ ಅಂತಂದ್ರೆ ಭಾರತ ಸಪೋರ್ಟ್ ಮಾಡತ್ತೆ. ಈ ಕಾರಣಕ್ಕಾಗಿ ಏನಾಯ್ತು ಇಲ್ಲಿ ಭಾರತ ಮತ್ತು ಈ ಒಂದು ಕುವೈತ್ ನಡುವಿನ ಸಂಬಂಧ ಏನಾಗತ್ತೆ, ಹದಗೆಡ್ತಾ ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಇನ್ನು ಸೊ ಈ ಒಂದು ಕುವೈತ್ ಕಂಟ್ರಿಯನ್ನ ನೋಡಿದ್ರೆ ಓಕೆ ಈ ಕುವೈತ್ ಏನಂತಂದ್ರೆ ಸೊ ಇದು ಒಂದು ಗಲ್ಫ್ ಕಂಟ್ರಿ ಆಗಿರೋದ್ರಿಂದ ಸೊ ಈ ಗಲ್ಫ್ ಕಂಟ್ರಿಗಳಲ್ಲಿ ಏನಂತಂದ್ರೆ ಸೊ ಇದು ಒಂದು ಮುಸ್ಲಿಂ ರಾಷ್ಟ್ರ, ಮುಸ್ಲಿಂ ರಾಷ್ಟ್ರವಾಗಿರೋದ್ರಿಂದ 1991-92 ಏನಾಗುತ್ತೆ ಅಂತಂದ್ರೆ ಇಲ್ಲಿ ಬಾಬ್ರಿ ಮಸೀದಿ ಧ್ವಂಸ ಆಗತ್ತೆ. ಓಕೆ ಸೊ ಇದರ ಎಫೆಕ್ಟ್ ಏನಾಗತ್ತೆ, ಸೊ ಭಾರತ ಮತ್ತೆ ಕುವೈತ್ ನಡುವಿನ ಸಂಬಂಧ ಏನಾಗತ್ತೆ ಅಲ್ಲಿ ಕೂಡ ಹದಗೆಡತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಈ ಭಾರತ ಮತ್ತು ಕುವೈತ್ ನಡುವೆ ಮತ್ತೆ ಯಾವೆಲ್ಲ ರೀತಿಯ ಒಂದು ಸಂಬಂಧಗಳಿವೆ ಅಂತಂದ್ರೆ ಇಲ್ಲಿ ಮುಖ್ಯವಾಗಿ ನಾವು ನೋಡ್ಬೇಕಾಗಿರೋದು ಸೊ ಇದರ ನಡುವೆ ಯಾವೆಲ್ಲ ರೀತಿಯ ಆರ್ಥಿಕ ಸಂಬಂಧಗಳಿವೆ ಅಂತ ನೋಡೋಣ. ಎಸ್ ಸೊ ಇಲ್ಲಿ ಆರ್ಥಿಕ ಸಂಬಂಧಗಳನ್ನ ಕುರಿತು ನೋಡೋಣ. ಸೊ ಏನಂತಂದ್ರೆ ಗಲ್ಫ್ ಕಂಟ್ರಿಗಳಲ್ಲಿ ಏನಂತಂದ್ರೆ ಸೊ ಇಲ್ಲಿ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ನಿಕ್ಷೇಪಗಳು ಜಾಸ್ತಿ ಇರುತ್ತೆ, ನ್ಯಾಚುರಲ್ ಗ್ಯಾಸ್ ನಿಕ್ಷೇಪಗಳು ಜಾಸ್ತಿ ಇರುತ್ತೆ. ಸೊ ಹೀಗಾಗಿ ಒಟ್ಟಾರೆ ಒಂದು ತೈಲ ನಿಕ್ಷೇಪದ ಒಂದು ಇದರಲ್ಲಿ ಈ ಒಂದು ಕುವೈತ್ನ ಪಾಲೆಷ್ಟಿದೆ ಅಂತಂದ್ರೆ 6% ರಿಸರ್ವ್ ಇದೆ. ಓಕೆ ಸೊ ಹೀಗಾಗಿ ಭಾರತಕ್ಕೆ ಸೊ ಏನ್ ಮಾಡುತ್ತೆ ಭಾರತ ಸೊ ಇವುಗಳನ್ನ ಇಂಪೋರ್ಟ್ ಮಾಡ್ಕೊಳ್ಳುತ್ತಲ್ವಾ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಅನ್ನ. ಸೊ ಹೀಗಾಗಿ ಭಾರತ ಈ ಒಂದು ಕುವೈತ್ ಮೇಲೆ ಡಿಪೆಂಡ್ ಆಗಿದೆ ಅಂತ ನಾವು ನೋಡ್ತೀವಿ. ಹಾಗೆ ಸೊ ಇದರ ಈ ಕುವೈತ್ ಒಟ್ಟಾರೆ ಆದಾಯದಲ್ಲಿ ಸೊ ಈ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಗಳಿಂದನೇ 94% ಆದಾಯ ಬರುತ್ತೆ ಅದಕ್ಕೆ. ನೆಕ್ಸ್ಟ್ ಇಲ್ಲಿ ಎಸ್ ಭಾರತವು ಕುವೈತ್ನ ನೈಸರ್ಗಿಕ ವ್ಯಾಪಾರ ಪಾಲುದಾರರಾಗಿದ್ದು 1961 ಭಾರತೀಯ ರೂಪಾಯಿಯು ಕುವೈತ್ನಲ್ಲಿ ಕಾನೂನು ಟೆಂಡರ್ ಆಗಿತ್ತು. ಅಂದ್ರೆ ಸೊ ಈ ಕುವೈತ್ನಲ್ಲಿ ಕೂಡ ನಾವು ಭಾರತೀಯ ಕರೆನ್ಸಿಗಳನ್ನ ಏನ್ ಮಾಡಬಹುದಾಗಿತ್ತು, ಬಳಸಬಹುದಾಗಿತ್ತು. ಹಾಗಿದ್ರೆ ಈ ಕುವೈತ್ನಿಂದ ನಾವೆಲ್ಲ ಯಾವ ವಸ್ತುಗಳನ್ನ ಇಂಪೋರ್ಟ್ ಮಾಡ್ಕೊಳ್ತೀವಿ, ಹಾಗೆ ನಮ್ಮ ದೇಶದಿಂದ ಕುವೈತ್ಗೆ ಯಾವೆಲ್ಲ ಒಂದು ವಸ್ತುವನ್ನ ಎಕ್ಸ್ಪೋರ್ಟ್ ಮಾಡ್ತೀವಿ ಅನ್ನೋದನ್ನ ನೋಡೋಣ. ಸೊ ಇಲ್ಲಿ ಮೊದಲಿಗೆ ಕುವೈತ್ಗೆ ನಾವು ರಫ್ತು ಮಾಡುವಂತ ವಸ್ತುಗಳು ಯಾವಿದೆ ಅಂತಂದ್ರೆ ಇಲ್ಲಿ ಸಾವಯವ ರಾಸಾಯನಿಕಗಳು, ವಿದ್ಯುತ್ ಯಂತ್ರೋಪಕರಣಗಳು,
ಮತ್ತು ಸಲಕರಣೆಗಳು, ಹಾಗೆ ವಾಹನಗಳನ್ನು ಕೂಡ ಎಕ್ಸ್ಪೋರ್ಟ್ ಮಾಡ್ತೀವಿ, ಹಾಗೆ ಸಿರಾಮಿಕ್ ಆರ್ ಸೆರಾಮಿಕ್ ಉತ್ಪನ್ನಗಳನ್ನು ಕೂಡ ನಾವು ಈ ಒಂದು ಕುವೈತ್ಗೆ ರಫ್ತನ ಮಾಡ್ತೀವಿ. ಹಾಗೆ ಯಾವೆಲ್ಲ ವಸ್ತುಗಳನ್ನ ನಾವು ಆಮದನ್ನ ಮಾಡ್ಕೊಳ್ತೀವಿ. ಸೊ ಇಲ್ಲಿ ರಫ್ತಾಯ್ತು, ಇನ್ನು ಆ ಕಂಟ್ರಿಯಿಂದ ವಸ್ತುಗಳನ್ನ ನಾವು ಇಂಪೋರ್ಟ್ ಮಾಡ್ಕೊಳ್ಳುವಂತಹ ಯಾವೆಲ್ಲ ಇದೆ ಅಂತಂದ್ರೆ, ಇಲ್ಲಿ ಖನಿಜ ಇಂಧನಗಳನ್ನ, ಹಾಗೆ ಸಾವಯವ ರಾಸಾಯನಿಕಗಳು, ವಿಮಾನ ಮತ್ತು ಸೊ ಅದರ ಬಿಡಿಭಾಗಗಳು, ಪ್ಲಾಸ್ಟಿಕ್ ಮತ್ತು ಕಬ್ಬಿಣ ಮತ್ತು ಉಕ್ಕನ್ನ, ಸ್ಕ್ರಾಪ್ ಮೀನ್ಸ್ ಗುದರಿ ವಸ್ತುಗಳನ್ನ, ಓಕೆ, ಬಳಸಿದಂತಹ ವಸ್ತುಗಳನ್ನ ನಾವು ಇಲ್ಲಿ ಏನ್ ಮಾಡ್ಕೊಳ್ತೀವಿ, ಇಂಪೋರ್ಟ್ ಅನ್ನ ಮಾಡ್ಕೊಳ್ತೀವಿ. ಸೊ ನೆಕ್ಸ್ಟ್, ಸೊ ಕುವೈತ್ ನಲ್ಲಿರುವಂತಹ ಭಾರತೀಯ ಸಮುದಾಯ ಅಂತಂದ್ರೆ ಅನಿವಾಸಿ ಭಾರತೀಯರು ಅಂತ ಕರಿತೀವಿ ಇವರಿಗೆ, ಅನಿವಾಸಿ ಭಾರತೀಯರು ಆರ್ ಇಂಡಿಯನ್ ಡಯಾಸ್ಪೊರಾ. ಸೊ ಈ ಒಂದು ದೇಶದಲ್ಲಿ ಅಂದ್ರೆ ಕುವೈತ್ ನಲ್ಲಿ ಎಷ್ಟು ಸಂಖ್ಯೆಯ ಒಂದು ಜನಸಂಖ್ಯೆ ಭಾರತೀಯರಿದ್ದಾರೆ ಅಂತಂದ್ರೆ, ಇಲ್ಲಿ ಸುಮಾರು 1 ಮಿಲಿಯನ್, ಓಕೆ. ಸೊ 1 ಮಿಲಿಯನ್ ಮೀನ್ 10 ಲಕ್ಷ, 10 ಲಕ್ಷ ಜನಸಂಖ್ಯೆ ಭಾರತೀಯ ಒಂದು ಸಮುದಾಯ ಈ ದೇಶದಲ್ಲಿ ಕಂಡುಬರುತ್ತೆ. ಸೊ ಹೀಗಾಗಿ ಆ ಒಂದು ದೇಶದಲ್ಲಿ ವಾಸಿಸುವಂತ ಅತಿ ದೊಡ್ಡ ಸಮುದಾಯ ಯಾರ್ದಾಗಿದೆ ಅಂತಂದ್ರೆ, ಅಂದ್ರೆ ಡಯಾಸ್ಪೊರಾ ಯಾರಾಗಿದ್ದಾರೆ ಅಂತಂದ್ರೆ ಭಾರತೀಯರೇ ಆಗಿದ್ದಾರೆ. ಸೊ ನೆಕ್ಸ್ಟ್, ಇಲ್ಲಿ ಹಾಗಿದ್ರೆ ಅವ್ರು ಏನೆಲ್ಲ ಕಾರಣಕ್ಕಾಗಿ ಆ ಒಂದು ದೇಶಕ್ಕೆ ವಲಸೆ ಹೋಗುತ್ತಾರೆ ಅಂತಂದ್ರೆ, ಸೊ ಅವರಿಗೆ ಉದ್ಯೋಗ ಅವಕಾಶಗಳಲ್ಲಿ ಅವರಿಗೆ ಹೆಚ್ಚಿನ ಒಂದು ಅವಕಾಶಗಳಿವೆ. ಹೀಗಾಗಿ ಇಂಜಿನಿಯರ್ಸ್ ಆಗಿರ್ಬೋದು, ಡಾಕ್ಟರ್ಸ್, ಚಾರ್ಟೆಡ್ ಅಕೌಂಟ್ಗಳು, ಹಾಗೆ ವಿಜ್ಞಾನಿಗಳು, ಸಾಫ್ಟ್ವೇರ್ ಒಂದು ತಜ್ಞರು ಕೂಡ ಅಲ್ಲಿ ಏನಾಗ್ತಾರೆ, ವಲಸೆಯನ್ನ ಹೋಗ್ತಾರೆ. ಹಾಗೆ ಕೌಶಲ್ಯ ರಹಿತ ಮತ್ತು ಅರೆ ಕೌಶಲ್ಯ ಕೆಲಸಗಾರರು ಕೂಡ ಆ ಒಂದು ದೇಶಕ್ಕೆ ವಲಸೆನ ಹೋಗ್ತಾರೆ. ಹಾಗೆ ಇನ್ನು ಉಳಿದ ಯಾವ ಎಲ್ಲ ಕ್ಷೇತ್ರಗಳಲ್ಲಿ ಭಾರತ ಮತ್ತು ಕುವೈತ್ ನಡುವೆ ಸಂಬಂಧಗಳಿವೆ ಅಂತ ನೋಡೋಣ. ಸೊ ಇಲ್ಲಿ ಎಸ್ ಯಾವ ರೀತಿ ಅಂತಂದ್ರೆ, COVID-19 ಸಂದರ್ಭದಲ್ಲಿ ಏನ್ ಮಾಡಿತ್ತು ಅಂತಂದ್ರೆ, ಭಾರತ ಆ ಒಂದು ದೇಶಕ್ಕೆ ಕೋವಿಡ್ ನಿರ್ವಹಣೆ ಒಂದು ಅವಕಾಶಕ್ಕಾಗಿ ಒಂದು 15 ಮೆಂಬರ್ಸ್ ಕ್ರಿಯುವನ್ನ ಕಳಿಸಿತ್ತು, ಅಂದ್ರೆ ವೈದ್ಯಕೀಯ ತಂಡವನ್ನ ಆ ಒಂದು ದೇಶಕ್ಕೆ ಕಳಿಸಿತ್ತು. ಕೋವಿಡ್ ಫಸ್ಟ್ ಸ್ಟೇಜ್ ಅಲ್ಲೂ ಕೂಡ, ಹಾಗೆ ಸೆಕೆಂಡ್ ಸ್ಟೇಜ್ ಅಲ್ಲೂ ಕೂಡ ಆ ಒಂದು ದೇಶಕ್ಕೆ ಲಸಿಕೆಗಳನ್ನ ಪೂರೈಕೆ ಮಾಡಿತ್ತು. ಇನ್ನು ಈ ಒಂದು ದೇಶದಲ್ಲಿ ಎಷ್ಟು ಸಂಖ್ಯೆಯ ಒಂದು ವಿದ್ಯಾರ್ಥಿಗಳು ಸ್ಟಡಿ ಮಾಡ್ತಾ ಇದ್ದಾರೆ ಅಂತಂದ್ರೆ, ಇಲ್ಲಿ ಇಲ್ಲಿ ನೋಡಿ, ಶಿಕ್ಷಣಕ್ಕೆ ಬಂತಂದ್ರೆ ಶಿಕ್ಷಣದ ಕ್ಷೇತ್ರದಲ್ಲಿ ಯಾವೆಲ್ಲ ರೀತಿಯ ಒಂದು ಸಂಬಂಧಗಳಿವೆ ಅಂತಂದ್ರೆ, ಕುವೈತ್ ನಲ್ಲಿ ಸುಮಾರು 60ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾರತೀಯಲ್ಲಿ CBSE ಒಂದು ಸಿಲಾಬಸ್ ಅಂತ ಬರುತ್ತೆ. ಸೊ ಈ ಒಂದು ಸಿಲಾಬಸ್ ಅನ್ನ ಸುಮಾರು 26 ಶಾಲೆಗಳಲ್ಲಿ, ಅಂದ್ರೆ ಕುವೈತ್ನ ಶಾಲೆಗಳಲ್ಲಿ ಈ ಒಂದು CBSE ಪಠ್ಯಕ್ರಮವನ್ನು ಅಳವಡಿಸಿಕೊಳ್ಳಲಾಗಿದೆ. ಇದಿಷ್ಟು ಕುವೈತ್ ಮತ್ತು ಇಂಡಿಯಾ ನಡುವಿನ ಒಂದು ರಿಲೇಷನ್ಸ್ ಆಗಿದೆ. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಆರ್ಟಿಕಲ್. ಸೊ ಇಲ್ಲಿ ಆಲ್ 4 ಗೇಟ್ಸ್ ಆಫ್ ಜಗನ್ನಾಥ್ ಟೆಂಪಲ್ ಇನ್ ಪುರಿ ರೀ ಓಪನ್ಡ್ ಅಂತ ಇದೆ. ಸೊ ಇಲ್ಲಿ ಟೆಂಪಲ್ ಇದೆ, ಜಗನ್ನಾಥ್ ಟೆಂಪಲ್ ಅನ್ನೋದು. ಸೊ ಆ ಟೆಂಪಲ್ಗೆ 4 ಗೇಟ್ಗಳಿವೆ, 1, 2, 3, 4. ಸೊ COVID-19 ಸಂದರ್ಭದಲ್ಲಿ ಏನಾಗಿತ್ತು ಅಂತಂದ್ರೆ, ಸೊ ಇದರಲ್ಲಿ 3 ಗೇಟ್ಗಳನ್ನ ಕ್ಲೋಸ್ ಮಾಡಲಾಗಿತ್ತು, ಪ್ಲಸ್ ಒಂದು ಮಾತ್ರ ಏನಾಗಿತ್ತು, ಇಲ್ಲಿ ಪ್ರವೇಶಕ್ಕೆ ಅನುಮತಿಯನ್ನು ಕೊಡಲಾಗಿತ್ತು. ಸೊ ಇವಾಗ ನ್ಯೂ ಗವರ್ಮೆಂಟ್ ಫಾರ್ಮ್ ಆಗಿರೋದ್ರಿಂದ, ಸೊ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ, ಇನ್ನುಳಿದ 3 ಗೇಟ್ಗಳನ್ನ ಏನ್ ಮಾಡಿದ್ದಾರೆ, ಇವಾಗ ರೀ ಓಪನ್ ಮಾಡಿದ್ದಾರೆ. ಹಾಗಿದ್ರೆ ಈ ಒಂದು ಟೆಂಪಲ್ ಎಲ್ಲಿ ಬರುತ್ತೆ, ಯಾವ ಒಂದು ಶೈಲಿಯಲ್ಲಿ ಈ ಒಂದು ಟೆಂಪಲ್ ಅನ್ನ ಕಟ್ಟಲಾಗಿದೆ, ಸೊ ಯಾರು ಕಟ್ಟಿದ್ದಾರೆ, ಸೊ ಇದು ಯಾವ ಒಂದು ಶತಮಾನಕ್ಕೆ ಸೇರಿದೆ ಅನ್ನೋದನ್ನ ನಾವು ಇವಾಗ ನೋಡೋಣ. ಆರ್ಟ್ ಅಂಡ್ ಕಲ್ಚರ್ ಅಂತ ಬಂದಾಗ ನಿಮ್ಗೆ, ಸೊ ಯಾವುದೇ ಒಂದು ಟೆಂಪಲ್ ಅನ್ನ ಕೊಟ್ಟಾಗ, ಸೊ ಅದು ನಿಮ್ಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಇಂಪಾರ್ಟೆಂಟ್ ಆಗುತ್ತೆ. ಇನ್ ಕೇಸ್ ಅದೇನಾದ್ರೂ ಯಾವ್ದಾದ್ರೂ ಶೈಲಿಗೆ ಅಥವಾ ಏನಂತ ಕರಿತೀವಿ, ಟೆಂಪಲ್ ಆರ್ಕಿಟೆಕ್ಚರ್ ಅಂತ ಕರಿತೀವಿ, ದೇವಾಲಯ ವಾಸ್ತುಶಿಲ್ಪ ಅಂತ ಕೊಟ್ಟಾಗ, ಸೊ ಅದನ್ನ ನಾವು ಮೇನ್ಸ್ ನಲ್ಲಿ ಕೂಡ ಸ್ಟಡಿ ಮಾಡ್ತೀವಿ. ಎಸ್, ಸೊ ಜಗನ್ನಾಥ ಟೆಂಪಲ್ ಬಗ್ಗೆ ನೀವು ನೋಡೋದಾದ್ರೆ, ಎಸ್ ಅಬೌಟ್ ಜಗನ್ನಾಥ್ ಟೆಂಪಲ್. ಸೊ ಇದೆಲ್ಲಿದೆ ಅಂತಂದ್ರೆ, ಜಗನ್ನಾಥ್ ಟೆಂಪಲ್ ನಿಮ್ಗೆ
ಲೊಕೇಟೆಡ್ ಇನ್ ಪುರಿ. ಸೊ ಈ ಪುರಿ ಅನ್ನೋದು ಎಲ್ಲಿ ಕಂಡು ಬರುತ್ತೆ? ಒಡಿಶಾ ಅಥವಾ ಒರಿಸ್ಸಾದಲ್ಲಿ ಕಂಡು ಬರುತ್ತೆ. ಹಾಗಿದ್ರೆ ಸೊ ಇಟ್ ಈಸ್ ಡೆಡಿಕೇಟೆಡ್, ಇದನ್ನ ಯಾವ ಒಂದು ದೇವರಿಗೆ ಡೆಡಿಕೇಟ್ ಮಾಡಲಾಗಿದೆ ಅಂತಂದ್ರೆ ಜಗನ್ನಾಥ್ ಅನ್ನೋ ಒಂದು ಗಾಡ್ಗೆ ಅಥವಾ ದೇವರಿಗೆ ಇದನ್ನ ಡೆಡಿಕೇಟ್ ಮಾಡಲಾಗಿದೆ. ಸೊ ಈ ಜಗನ್ನಾಥ್ ದೇವರು, ಸೊ ಇದು ಫಾರ್ಮ್ ಆಫ್ ದಿ ಹಿಂದೂ ಡಯಟಿ ವಿಷ್ಣುವಿನ ಒಂದು ಅವತಾರವಾಗಿದೆ. ಓಕೆ, ನೆಕ್ಸ್ಟ್ ಇಲ್ಲಿ ಸೊ ಇದನ್ನ ಯಾವಾಗ ನಿರ್ಮಾಣ ಮಾಡಲಾಯಿತು ಅಂತಂದ್ರೆ ಬಿಲ್ಟ್ ಡ್ಯೂರಿಂಗ್ ದಿ ರೇನ್ ಆಫ್ ಕಿಂಗ್ ಅನಂತವರ್ಮನ್ ಚೋದ ಗಂಗಾ ದೇವ ಅಂತ ಹೇಳಿ. ಓಕೆ, ಸೊ ಇವರ ಒಂದು ಆಳ್ವಿಕೆಯ ಕಾಲದಲ್ಲಿ ಅನಂತವರ್ಮನ್ ಚೋದ ಗಂಗಾ ದೇವ. ಓಕೆ, ಸೊ ಇವರು ಆಫ್ ದಿ ಈಸ್ಟರ್ನ್ ಗಂಗಾ ಡೈನಸ್ಟಿ. ಓಕೆ, ಸೊ ಈಸ್ಟರ್ನ್ ಒಂದು ಗಂಗಾ ಡೈನಸ್ಟಿಗೆ ಬಿಲಾಂಗ್ ಆಗಿರುವಂತಹ ಅನಂತವರ್ಮನ್ ಚೋದ ಗಂಗಾ ದೇವ ಅನ್ನುವಂತ ಒಂದು ರಾಜನ ಆಳ್ವಿಕೆ ಕಾಲದಲ್ಲಿ ಸೊ ಈ ಒಂದು ದೇವಾಲಯವನ್ನ ನಿರ್ಮಾಣ ಮಾಡಲಾಗತ್ತೆ. ಸೊ ಯಾವಾಗ ಅಂತಂದ್ರೆ ಸೊ ಇದು 12ನೇ ಶತಮಾನದಲ್ಲಿ. ಸೊ ಈ ಒಂದು ಟೆಂಪಲ್ ನ ಯಮನಿಕ ತೀರ್ಥ ಅಂತ ಕರೀತಾರೆ. ಈ ಒಂದು ದೇವಾಲಯದ ಗರ್ಭಗುಡಿಯಲ್ಲಿ, ಸ್ಯಾಂಕ್ಟ್ರಮ್ ಅಂತಂದ್ರೆ ಗರ್ಭಗುಡಿ, ಸೊ ಈ ಒಂದು ಗರ್ಭಗುಡಿಯಲ್ಲಿ ಮೂರು ಪ್ರಮುಖ ಒಂದು ದೇವರುಗಳು ಕಂಡು ಬರ್ತಾರೆ. ಸೊ ಅದರಲ್ಲಿ ಎಸ್ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರ ಅನ್ನೋ ಒಂದು ಐಡಲ್ಗಳಿವೆ, ಮೂರ್ತಿಗಳಿವೆ. ಸೊ ಈ ಮೂರ್ತಿಗಳನ್ನ ಕಟ್ಟಿಗೆಗಳಿಂದ ನಿರ್ಮಾಣ ಮಾಡಲಾಗಿದೆ, ಕಟ್ಟಿಗೆ ಮೂರ್ತಿಗಳು. ಎಸ್, ಸೊ ಈ ಒಂದು ದೇವಾಲಯದಲ್ಲಿ ಪ್ರತಿ ವರ್ಷ ಏನ್ ಮಾಡಲಾಗುತ್ತೆ ಅಂತಂದ್ರೆ ರಥಯಾತ್ರ ಅನ್ನೋ ಒಂದು ಹಿಂದೂ ಫೆಸ್ಟಿವಲ್ ಇದನ್ನ ಆಯೋಜನೆ ಮಾಡಲಾಗತ್ತೆ. ಸೊ ಯಾವಾಗ ಅಂತಂದ್ರೆ ಆಷಾಢದ ಸಂದರ್ಭದಲ್ಲಿ, ಅಂದ್ರೆ ಜೂನ್ ಜುಲೈನಲ್ಲಿ. ಇದಿಷ್ಟು ನಾವು ಈ ಒಂದು ದೇವಾಲಯದ ಬಗ್ಗೆ ತಿಳ್ಕೊಂಡಿರ್ಬೇಕಾಗತ್ತೆ. ಸೊ ನೆಕ್ಸ್ಟ್, ಈ ಒಂದು ದೇವಾಲಯವನ್ನ ಒಂದು ಯಾವ ಒಂದು ಶೈಲಿಯಲ್ಲಿ ಕಟ್ಟಲಾಗಿದೆ ಅಂತಂದ್ರೆ ಇದನ್ನ ಕಳಿಂಗ ಸ್ಟ್ರಕ್ಚರ್, ಕಳಿಂಗ ಶೈಲಿ ಅಂತ ಬರುತ್ತೆ, ಕಳಿಂಗ ಶೈಲಿ. ಸೊ ಈ ಒಂದು ದೇವಾಲಯವನ್ನ ನಿರ್ಮಾಣ ಮಾಡಲಾಗಿದೆ. ನಾವ್ GST ಕೌನ್ಸಿಲ್ ಟು ಮೀಟ್ ಫಾರ್ ದ ಫಸ್ಟ್ ಟೈಮ್ ದಿಸ್ ಇಯರ್ ಆನ್ ಜೂನ್ 2022 ಅಂತ ಇದೆ. ಸೊ ಇಲ್ಲಿ ನಾವು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಏನ್ ತಿಳ್ಕೋಬೇಕಂತಂದ್ರೆ ಇಲ್ಲಿ GST ಕೌನ್ಸಿಲ್ ಬಗ್ಗೆ, GST ಮಂಡಳಿ ಅಂತ ಬರುತ್ತೆ ಏನಂತಂದ್ರೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಕೌನ್ಸಿಲ್ ಅಂತ. ಹಾಗಿದ್ರೆ ಈ GST ಕೌನ್ಸಿಲ್ ಅಂತಂದ್ರೆ ಏನು, ಇದನ್ನ ಯಾವಾಗ ಫಾರ್ಮ್ ಮಾಡಲಾಯಿತು, ಸೊ ಇದರ ಒಂದು ಕಾರ್ಯಗಳೇನು ಅನ್ನೋದನ್ನ ನಾವೀಗ ನೋಡೋಣ. ವಾಟ್ ಈಸ್ GST ಕೌನ್ಸಿಲ್ ಅಂತಂದ್ರೆ, ಸೊ ಈ GST ಕೌನ್ಸಿಲ್ ಅನ್ನೋದು ಜಾಯಿಂಟ್ ಫೋರಂ ಆಫ್ ದ ಸ್ಟೇಟ್ ಅಂಡ್ ಸೆಂಟರ್ ಅಂತ ಇದೆ. ಸೊ ಈ ಒಂದು ಫೋರಂಗೆ ಸ್ಟೇಟ್ ನಿಂದನು ಏನಿರ್ತಾರೆ ಇಲ್ಲಿ ಮೆಂಬರ್ಸ್ ಇರ್ತಾರೆ, ಹಾಗೆ ಕೇಂದ್ರ ಸರ್ಕಾರದ ಮೆಂಬರ್ಗಳು ಕೂಡ ಇರ್ತಾರೆ. ಸೊ ಹೀಗಾಗಿ ಇದನ್ನ ಜಾಯಿಂಟ್ ಫೋರಂ ಆಫ್ ದಿ ಸೆಂಟರ್ ಅಂಡ್ ಸ್ಟೇಟ್ಸ್ ಅಂತ ಕರಿತೀವಿ, ಜಂಟಿ ವೇದಿಕೆ. ಓಕೆ, ಹಾಗಿದ್ರೆ ಇದನ್ನ ಯಾವಾಗ ಸ್ಥಾಪನೆ ಮಾಡಲಾಯ್ತು ಅಂತಂದ್ರೆ ಯಾರು ಸ್ಥಾಪನೆ ಮಾಡಿದ್ರೆ ಅಂತಂದ್ರೆ ಇದನ್ನ ಸೊ ಅಕಾರ್ಡಿಂಗ್ ಇಟ್ ವಾಸ್ ಸೆಟ್ ಅಪ್ ಬೈ ದಿ ಪ್ರೆಸಿಡೆಂಟ್ ಆಸ್ ಪರ್ ದ ಆರ್ಟಿಕಲ್ 279 ಕ್ಲಾಸ್ ಎ ಕ್ಲಾಸ್ 1 ಆಫ್ ದ ಅಮೆಂಡ್ಮೆಂಟ್ ಕಾನ್ಸ್ಟಿಟ್ಯೂಷನ್. ಸೊ ಇಲ್ಲಿ ಸಂವಿಧಾನಕ್ಕೆ 101ನೇ ತಿದ್ದುಪಡಿ, ಓಕೆ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಪ್ರಕಾರ ಏನ್ ಮಾಡಲಾಗತ್ತೆ ಇಲ್ಲಿ GST ಕೌನ್ಸಿಲ್ ಅನ್ನ ಫಾರ್ಮ್ ಮಾಡಲಾಗತ್ತೆ. ಹಾಗಿದ್ರೆ ಸೊ ಇದರ ಮೆಂಬರ್ಗಳು ಯಾರು ಆಗಿರ್ತಾರೆ ಅಂತಂದ್ರೆ ಇಲ್ಲಿ ಮುಖ್ಯವಾಗಿ ದ ಕೌನ್ಸಿಲ್ ಇನ್ಕ್ಲೂಡ್ ದಿ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್, ಕೇಂದ್ರೀಯ ಒಂದು ಹಣಕಾಸು ಸಚಿವರು ಇದರ ಮೆಂಬರ್ಗಳಾಗಿರ್ತಾರೆ. ಹಾಗೆ ಸೊ ಅಂದ್ರೆ ಇವರು ಮೆಂಬರ್ ಅಲ್ಲದೇನೆ ಅದರ ಚೇರ್ ಪರ್ಸನ್ ಕೂಡ ಇವರೇ ಆಗಿರ್ತಾರೆ. ಯಾರು? ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್. ನೆಕ್ಸ್ಟ್ ಇಲ್ಲಿ ದ ಯೂನಿಯನ್ ಮಿನಿಸ್ಟರ್ ಆಫ್ ಸ್ಟೇಟ್, ಕೇಂದ್ರದ ಸಾರಿ ಎಸ್ ರಾಜ್ಯದ ಯೂನಿಯನ್ ಮಿನಿಸ್ಟರ್ ಕೂಡ ಅಂದ್ರೆ ಹಣಕಾಸು ಸಚಿವರು ಕೂಡ ಏನಾಗಿರ್ತಾರೆ ಇದರ ಒಂದು ಮೆಂಬರ್ ಆಗಿರ್ತಾರೆ ಫ್ರಾಮ್ ದ ಸೆಂಟರ್. ನೆಕ್ಸ್ಟ್ ಇಲ್ಲಿ ಈ ಸ್ಟೇಟ್ ಕ್ಯಾನ್ ನಾಮಿನೇಟ್ ಅ ಮಿನಿಸ್ಟರ್ ಇನ್ ಚಾರ್ಜ್ ಆಫ್ ಫೈನಾನ್ಸ್ ಆರ್ ಟ್ಯಾಕ್ಸೇಷನ್ ಆರ್ ಎನಿ ಅದರ್ ಮಿನಿಸ್ಟರ್ ಆಸ್ ಅ ಮೆಂಬರ್ ಅಂದ್ರೆ ಸೊ ಇಲ್ಲಿ ಮಿನಿಸ್ಟರ್ ಇನ್ ಚಾರ್ಜ್ ಅಂದ್ರೆ
ರಾಜ್ಯದ ವತಿಯಿಂದ ಕೂಡ ಏನ್ ಮಾಡ್ಬೋದು ಅಂತಂದ್ರೆ ಇಲ್ಲಿ ಹಣಕಾಸು ಸಚಿವರ ಪರವಾಗಿ ಸೊ ಒಬ್ಬ ಮೆಂಬರ್ ಅನ್ನ ಈ ಒಂದು ಕೌನ್ಸಿಲ್ಗೆ ನೇಮಕ ಮಾಡಲಾಗತ್ತೆ. ಹಾಗಿದ್ರೆ ಈ ಇದರ ಒಂದು ಕಾರ್ಯಗಳೇನು ಅನ್ನೋದನ್ನ ನಾವೀಗ ನೋಡೋಣ. ಜಿ ಎಸ್ ಟಿ ಕೌನ್ಸಿಲ್ ಏನೆಲ್ಲ ಕಾರ್ಯವನ್ನ ಮಾಡುತ್ತೆ ಅಂತಂದ್ರೆ ಇಲ್ಲಿ ಫಂಕ್ಷನ್ಸ್ ಆಫ್ ಜಿ ಎಸ್ ಟಿ ಕೌನ್ಸಿಲ್. ಎಸ್, ಇದೇನ್ ಮಾಡತ್ತೆ ಅಂತಂದ್ರೆ ಶಿಫಾರಸನ್ನ ಮಾಡತ್ತೆ ಯಾವ್ದ್ರ ಕುರಿತಾಗಿ, ಸೊ ಯೂನಿಯನ್ ಆಫ್ ದ ಸ್ಟೇಟ್ ಆನ್ ಇಂಪಾರ್ಟೆಂಟ್ ಇಶ್ಯೂಸ್ ರಿಲೇಟೆಡ್ ಟು ಜಿ ಎಸ್ ಟಿ ಲೈಕ್ ದಿ ಗೂಡ್ಸ್ ಅಂಡ್ ಸರ್ವಿಸ್ ಸರ್ವಿಸ್ ಗೂಡ್ಸ್ ಅಂಡ್ ಸರಕು ಮತ್ತು ಸೇವೆಗಳಿಗೆ ಸಂಬಂಧಿಸಿದಂತಹ ಒಂದು ಸಮಸ್ಯೆಗಳ ಕುರಿತಾಗಿ ಇದೇನ್ ಮಾಡತ್ತೆ ಅಂದ್ರೆ ಶಿಫಾರಸುಗಳನ್ನ ಮಾಡುತ್ತೆ. ಎಸ್, ಇಟ್ ಆಲ್ಸೋ ಡಿಸೈಡ್ಸ್ ಆನ್ ವೇರಿಯಸ್ ರೇಟ್ ಸ್ಲಾಬ್ಸ್ ಆಫ್ ಜಿ ಎಸ್ ಟಿ. ಸೊ ಜಿ ಎಸ್ ಟಿ ಒಂದು ಬೆಲೆಗಳಲ್ಲಿ ನಿರ್ಧಾರವನ್ನು ಯಾರು ಕೈಗೊಳ್ತಾರೆ ಅಂತಂದ್ರೆ ಅಗೇನ್ ಇದೇ ಜಿ ಎಸ್ ಟಿ ಕೌನ್ಸಿಲ್ ತೆಗೆದುಕೊಳ್ಳುತ್ತೆ. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಆರ್ಟಿಕಲ್. ಎನ್ ಟಿ ಎ ಕ್ಯಾನ್ಸಲ್ಸ್ ಫೋರ್ ಕೋರ್ಟ್ ಆಫ್ 1563 ನೀಟ್ ಕ್ಯಾಂಡಿಡೇಟ್ಸ್ ಅಂತ ಇದೆ. ಸೊ ಇಶ್ಯೂ ಏನಾಗಿದೆ ಅಂತಂದ್ರೆ ಇಲ್ಲಿ ಸೊ ಇತ್ತೀಚೆಗೆ ಜೂನ್ 4ರಂದು ಏನ್ ಮಾಡಲಾಯ್ತು ಅಂತಂದ್ರೆ ಈ ಒಂದು ನೀಟ್ ಎಕ್ಸಾಮ್ ನ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಲಾಯಿತು. ಸೊ ಈ ಒಂದು ರಿಸಲ್ಟ್ ನಲ್ಲಿ ಏನಾಗಿದೆ ಅಂತಂದ್ರೆ ಸುಮಾರು 67 ಸ್ಟೂಡೆಂಟ್ಸ್ ಗಳಿಗೆ 720ಕ್ಕೆ 720 ಅಂಕಗಳು ಬಂದಿದೆ. ಕೆಲವೊಂದು ವಿದ್ಯಾರ್ಥಿಗಳಿಗೆ 718 719 ಅಂಕಗಳು ಬಂದಿವೆ. ಓಕೆ, ಸೊ ಈ ಒಂದು ನೀಟ್ ಎಕ್ಸಾಮ್ ತುಂಬಾ ಡಿಫಿಕಲ್ಟ್ ಆಗಿರೋದ್ರಿಂದ ಇಷ್ಟೊಂದು ಅಂಕಗಳನ್ನ ಗಳಿಸಲಿಕ್ಕೆ ಸಾಧ್ಯವಿಲ್ಲ ಅಂತ. ಸೊ ಏನ್ ಮಾಡಲು ಆಗಿದೆ ಅಂತಂದ್ರೆ ಸೊ ಈ ಒಂದು ಪ್ರಕರಣವನ್ನ ಎಸ್ ಈ ಒಂದು ಪ್ರಕರಣವನ್ನ ಎಲ್ಲಿಗೆ ಇದು ಮಾಡಲಾಯ್ತು ಅಂದ್ರೆ ಫಸ್ಟ್ ಹೈಕೋರ್ಟ್ ಹೋಯ್ತು, ಅದಾದ ನಂತರ ಸೊ ಇದನ್ನ ಸುಪ್ರೀಂ ಕೋರ್ಟ್. ಓಕೆ, ಹೈಕೋರ್ಟ್ ನಂತರ ಸುಪ್ರೀಂ ಕೋರ್ಟ್ಗೆ ಈ ಒಂದು ಪ್ರಕರಣವನ್ನ ತೆಗೆದುಕೊಂಡು ಹೋಗಲಾಯಿತು. ಸೊ ಅದಾದ ನಂತರ ಏನ್ ಮಾಡಿತು ಅಂತಂದ್ರೆ ಇಲ್ಲಿ ಎನ್ ಟಿ ಎ ಅಂತ ಬರುತ್ತೆ, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ಓಕೆ, ಸೊ ಇದೇನ್ ಮಾಡ್ತು ಇವಾಗ ಮತ್ತೆ ಆ ಒಂದು ಎಕ್ಸಾಮ್ ಅನ್ನ ರೀ ಎಕ್ಸಾಮ್ ಅನ್ನ ನಡೆಸಲಿಕ್ಕೆ ರೀ ಎಕ್ಸಾಮ್ ನ ಕಂಡಕ್ಟ್ ಮಾಡಲಿದೆ. ಸೊ ಈ ಒಂದು ನೀಟ್ ಎಕ್ಸಾಮ್ ನಲ್ಲಿ ಒಟ್ಟಾರೆಯಾಗಿ 720 ಮಾರ್ಕ್ಸ್ ಇರುತ್ತೆ. ಓಕೆ, ಸೊ ಒಂದು ಕ್ವಶನ್ಗೆ 4 ಮಾರ್ಕ್ಸ್ ಅಂತ ಇರುತ್ತೆ. ಇಲ್ಲಿ ಔಟ್ ಆಫ್ ಔಟ್ ಈ ಒಂದು ಎಕ್ಸಾಮ್ ನಲ್ಲಿ 67 ಸ್ಟೂಡೆಂಟ್ ತೆಗೆದುಕೊಂಡಿರೋದ್ರಿಂದ ಸೊ ಈ ಒಂದು ಪೇಪರ್ ಲೀಕ್ ಆಗಿದೆ ಅಂತ ಹೇಳಿ ಆರೋಪಿಸಿ ಏನ್ ಮಾಡಲಾಯಿತು, ಪ್ರಕರಣವನ್ನು ದಾಖಲಿಸಲಾಯಿತು. ಸೊ ಇಲ್ಲಿ ಸೊ ಇವಾಗ ಈ ನೀಟ್ ಎಕ್ಸಾಮ್ ಅನ್ನ ಯಾರು ನಡೆಸ್ತಾರೆ ಅಂತಂದ್ರೆ ಫಸ್ಟ್ ಆಫ್ ಆಲ್ ನಾವು ನೀಟ್ ಅಂತಂದ್ರೆ ಏನಂತ ತಿಳ್ಕೊಳ್ಳೋಣ. ನೀಟ್, ಸೊ ನೀಟ್ ಅಂತಂದ್ರೆ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಅಂತ. ಓಕೆ, ಸೊ ಈ ಒಂದು ಎಕ್ಸಾಮ್ ಅನ್ನ ಯಾರು ಕಂಡಕ್ಟ್ ಮಾಡ್ತಾರೆ ಅಂತಂದ್ರೆ ಎನ್ ಟಿ ಎ ಅನ್ನೋರು ಕಂಡಕ್ಟ್ ಮಾಡ್ತಾರೆ. ಸೊ ಎನ್ ಟಿ ಎ ಅಂತಂದ್ರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ. ಓಕೆ, ಸೊ ಈ ಒಂದು ಎಕ್ಸಾಮ್ ಅಂತಂದ್ರೆ ಸೊ ಇದು ಭಾರತದ ಅತಿ ದೊಡ್ಡ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಆಗಿದೆ. ಓಕೆ, ಸೊ ಅಂದ್ರೆ ಪ್ರತಿ ವರ್ಷ ಈ ಒಂದು ಎಕ್ಸಾಮ್ ಅನ್ನ ಸೊ ಈ ವರ್ಷ ಬರೆದಿರೋರು 2.4 ಮಿಲಿಯನ್ ಸ್ಟೂಡೆಂಟ್ ಈ ಒಂದು ಎಕ್ಸಾಮ್ ಅನ್ನ ಬರೆದಿದ್ದಾರೆ. ಹಾಗಿದ್ರೆ ಪ್ರತಿ ವರ್ಷ ಈ ಒಂದು ಸೀಟ್ ಎಷ್ಟು ಇರತ್ತಂತಂದ್ರೆ ಎಂ ಬಿ ಬಿ ಎಸ್ ಸೀಟ್ಸ್ಗಳು ಪ್ರತಿ ವರ್ಷ 1 ಲಕ್ಷ ಸೀಟ್ ಇರುತ್ತೆ. ಸೊ ಈ ಬಾರಿ ಬರೆದಿರೋರು 1,08,000 ಸಮಥಿಂಗ್ ಇದೆ. ಹಾಗೆ ಈ ಒಂದು ಎಕ್ಸಾಮ್ ಅನ್ನ ಏನಕ್ಕೆ ಕಂಡಕ್ಟ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಮುಖ್ಯವಾಗಿ ಮೆಡಿಕಲ್ ಅಂಡ್ ಡೆಂಟಲ್ ಕೋರ್ಸ್ಗಳಿಗಾಗಿ, ಮೆಡಿಕಲ್ ಅಂಡ್ ಡೆಂಟಲ್ ಕೋರ್ಸ್ಗಳ ಒಂದು ಪ್ರವೇಶಕ್ಕಾಗಿ ಸೊ ಈ ಒಂದು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಲಾಗತ್ತೆ. ಸೊ ಇದಿಷ್ಟು ಈ ಆರ್ಟಿಕಲ್ ಬಗ್ಗೆ ನೀವು ತಿಳ್ಕೊಂಡಿರ್ಬೇಕಾಗತ್ತೆ. ಸೊ ಇಲ್ಲಿ ಏನ್ ಮಾಡಲಾಗಿತ್ತು ಅಂತಂದ್ರೆ ಯಾಕೆ ಆ ಒಂದು ಅಷ್ಟು ವಿದ್ಯಾರ್ಥಿಗಳು ಇಲ್ಲಿ 720ಗೆ 720 ಮಾರ್ಕ್ಸ್ ನ ತೆಗೆದುಕೊಂಡಿದ್ದಾರೆ ಅಂತಂದ್ರೆ ಸೊ ಇಲ್ಲಿ
ಕೆಲವೊಂದು ಎಕ್ಸಾಮ್ ಸೆಂಟರ್ ಗಳಲ್ಲಿ ಏನಾಗಿದೆ ಅಂತಂದ್ರೆ, ಅವ್ರಿಗೆ 3.2 ಈ ಒಂದು ಎಕ್ಸಾಮ್ ಅವಧಿ ಎಷ್ಟಾಗಿತ್ತು ಅಂತಂದ್ರೆ 3.2 ಅವರ್ ಆಗಿತ್ತು. ಅವರಿಗೆ ಕೆಲವೊಂದು ಸೆಂಟರ್ ಗಳಲ್ಲಿ ಎಕ್ಸಾಮ್ ಅನ್ನ ಕೆಲವು ತಾಂತ್ರಿಕ ಕಾರಣಗಳಿಂದಾಗಿ ಎಕ್ಸಾಮ್ ಅನ್ನ ಅಂದ್ರೆ ಇಷ್ಟು ಅವಧಿಯಲ್ಲಿ ಅವರಿಗೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ, ಅಥವಾ ಸಾರಿ 3.2 ಅವರ್. ಸೊ ಇವರಿಗೆ ಒಂದು ಇಷ್ಟು ಕಾಲಾವಕಾಶವನ್ನ ಕೊಡದೆ ಏನ್ ಮಾಡಲಾಯ್ತು ಅಂದ್ರೆ ಎಕ್ಸಾಮ್ ಅನ್ನ ಮುಗಿಸಲಾಯಿತು. ಹೀಗಾಗಿ ಅವರಿಗೆ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡಲಾಗಿದೆ. ಹೀಗಾಗಿ ಸೊ ಅವರು ಇಷ್ಟು ಮಾರ್ಕ್ಸ್ ಗಳನ್ನ ಗಳಿಸಲಿಕ್ಕೆ ಸಾಧ್ಯವಾಗಿದೆ ಅಂತ ಸೊ ಇಲ್ಲಿ NTA ಹೇಳಿದೆ. ಸೊ ಇವಾಗ ಈ NTA ಏನ್ ಮಾಡಿದೆ ಅಂತಂದ್ರೆ, ಯಾರೆಲ್ಲ ಒಂದು ಅಷ್ಟು ಮಾರ್ಕ್ಸ್ ಗಳನ್ನ ತೆಗೆದುಕೊಂಡಿದಾರಲ್ವಾ, 720 ಗೆ 720, ಸೊ ಇವಾಗ ಅದೇನ್ ಮಾಡಿದೆ ಅಂತಂದ್ರೆ, ಸೊ ಈ ವಿದ್ಯಾರ್ಥಿಗಳಿಗೆ ಇವಾಗ ಪುನರ್ ಒಂದು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾ ಇದೆ. ಎಸ್, ಇನ್ ಕೇಸ್ ಅವ್ರೇನಾದ್ರೂ ಈ ಒಂದು ಎಕ್ಸಾಮ್ಗೆ ಅಟೆಂಡ್ ಆಗಿದ್ರೆ, ಸೊ ಇಲ್ಲಿ ಗ್ರೇಸ್ ಮಾರ್ಕ್ಸ್ ಕೊಟ್ಟಿರೋದನ್ನ ಕ್ಯಾನ್ಸಲ್ ಮಾಡಲಾಗತ್ತೆ. ಗ್ರೇಸ್ ಮಾರ್ಕ್ಸ್ ಯಾವ್ದಕ್ಕೆ ಕೊಟ್ಟಿದ್ದಾರೆ ಅಂತಂದ್ರೆ, ಇಲ್ಲಿ ಯಾರು ಸಮಯದ ಅಭಾವದಿಂದ ಆ ಒಂದು ಕ್ವಶನ್ ನ ಯಾರು ಆನ್ಸರ್ ಮಾಡ್ಲಿಕ್ಕೆ ಹೋಗಿರೋದಿಲ್ಲ ಅಲ್ವಾ, ಆ ಒಂದು ಕ್ವಶನ್ ಗಳಿಗೆ ಮಾತ್ರ ಗ್ರೇಸ್ ಮಾರ್ಕ್ಸ್ ಅನ್ನ ನೀಡಲಾಗಿದೆ. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಆರ್ಟಿಕಲ್. ಚೀನಾಸ್ ಗ್ರೇ ಜೋನ್ ವಾರ್ಫೇರ್, ಚೀನಾಸ್ ಗ್ರೇ ಜೋನ್ ವಾರ್ಫೇರ್ ಪ್ರಾಕ್ಟಿಸ್ ತೈವಾನ್ ಅಂತ ಇದೆ. ಓಕೆ, ಸೊ ಇಲ್ಲಿ ಚೀನಾ ಏನ್ ಮಾಡ್ತಾ ಇದೆ ಅಂತಂದ್ರೆ, ಗ್ರೇ ಜೋನ್ ವಾರ್ಫೇರ್ ಮೂಲಕ ತೈವಾನ್ ಅನ್ನ ಮತ್ತೆ ತನ್ನ ವಶಕ್ಕೆ, ಓಕೆ, ತೈವಾನ್ ಅಂದ್ರೆ ಚೀನಾ ಇವಾಗ ಏನ್ ಮಾಡ್ತಾ ಇದೆ ಅಂದ್ರೆ, ತೈವಾನ್ ಅನ್ನ ತನ್ನ ಒಂದು ಭೂ ಪ್ರದೇಶದ ಭಾಗವಾಗಿದೆ ಅಂತ ವಾದ ಮಾಡುವ ಮೂಲಕ ಸೊ ಈ ಒಂದು ತಂತ್ರವನ್ನ ಅನುಸರಿಸ್ತಾ ಇದೆ. ಸೊ ಚೀನಾದ ಒಂದು ಏನ್ ತಂತ್ರ ಅಂತಂದ್ರೆ, ಸೊ ಚೀನಾವನ್ನ ನೀವು ನೋಡಿದ್ರೆ ಅದರ ಬಾರ್ಡರಿಂಗ್ ಕಂಟ್ರಿಗಳ ಸುತ್ತ ಎಲ್ಲಾ ದೇಶಗಳ ಜೊತೆಗೆ ಅದಕ್ಕೆ ವಿವಾದವನ್ನ ಹುಟ್ಟಾಕೊಂಡಿದೆ. ಸೊ ಅದು ಲ್ಯಾಂಡ್ ಆಗಿರ್ಲಿ ಅಥವಾ ವಾಟರ್ ಆಗಿರ್ಲಿ, ಸೊ ಈ ಎಲ್ಲ ದೇಶಗಳ ಜೊತೆ ಅದೇನ್ ಮಾಡಿದೆ ಅಂತಂದ್ರೆ, ಇವಾಗ ಸಂಘರ್ಷವನ್ನ ಅಥವಾ ತನ್ನ ಭೂಭಾಗಕ್ಕೆ ಆ ಒಂದು ಪ್ರದೇಶಗಳನ್ನ ಸೇರ್ಪಡಿಸಿಕೊಳ್ಳಲಿಕ್ಕೆ ಏನ್ ಮಾಡ್ತಾ ಇದೆ ಅಂತಂದ್ರೆ ಪ್ರಯತ್ನವನ್ನ ಮಾಡ್ತಾ ಇದೆ. ಸೊ ಇನ್ ಕೇಸ್ ನಿಮ್ಗೆ ಪ್ರಿಲಿಮ್ಸ್ ನಲ್ಲಿ ಏನಾದ್ರೂ ಗ್ರೇ ಜೋನ್ ವಾರ್ಫೇರ್ ಅಂತ ಕೊಟ್ರೆ, ಸೊ ಇದು ಯಾವ ಕಂಟ್ರಿಗಳ ನಡುವೆ ಸಂಬಂಧಿಸಿದೆ ಅಂತ ಕೊಟ್ರೆ, ಸೊ ಇದು ಚೀನಾ ಮತ್ತು ತೈವಾನ್ಗೆ ಸಂಬಂಧಿಸಿದೆ ಅಂತ ನೀವು ಹೇಳ್ಬೋದು. ಸೊ ನೆಕ್ಸ್ಟ್ ಇಲ್ಲಿ 6 ಕಿಲ್ಡ್ ಆಟ್ ಲ್ಯಾಂಡ್ ಸ್ಲೈಡ್ ರೇನ್ ವ್ರಿಕ್ ಹ್ಯಾವೋಕ್ ಇನ್ ಸಿಕ್ಕಿಂ ನಾರ್ತ್ ಬೆಂಗಾಲ್ ಅಂತ ಇದೆ. ಓಕೆ, ಸೊ ಇಲ್ಲಿ ನಾವು ಎರಡು ಅಂಶಗಳನ್ನ ತಿಳ್ಕೋಬೇಕು. ಒಂದು ಸಿಕ್ಕಿಂ ಇನ್ನೊಂದು ಇಲ್ಲಿ ಲ್ಯಾಂಡ್ ಸ್ಲೈಡ್. ಓಕೆ, ಸೊ ಇಲ್ಲಿ ಲ್ಯಾಂಡ್ ಸ್ಲೈಡ್ ಅಂತ ಅಂತಂದ್ರೆ ಇದಕ್ಕೆ ಕಾರಣಗಳೇನು, ವಾಟ್ ಇಸ್ ದ ಲ್ಯಾಂಡ್ ಸ್ಲೈಡ್ ಅಂತಂದ್ರೆ, ಲ್ಯಾಂಡ್ ಸ್ಲೈಡ್ ಅಂತಂದ್ರೆ ಏನು, ಇದಕ್ಕೆ ಕಾರಣಗಳೇನು, ರೀಸನ್, ಹಾಗೆ ಲ್ಯಾಂಡ್ ಸ್ಲೈಡ್ ಗಳ ಒಂದು ಇಂಪ್ಯಾಕ್ಟ್, ಭೂಕುಸಿತದ ಒಂದು ಪರಿಣಾಮಗಳೇನು ಅನ್ನೋದನ್ನ ನಾವು ಜಿಯೋಗ್ರಫಿಯಲ್ಲಿ ಸ್ಟಡಿ ಮಾಡ್ತೀವಿ. ಹಾಗೆ ಇನ್ನು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಬಂದ್ರೆ, ಸೊ ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಸ್ಟೆಪ್ಸ್ ಯಾವೆಲ್ಲ ಮೇಜರ್ ಗಳನ್ನ ಕೈಗೊಳ್ತೀವಿ ಯಾವಾಗ ಅಂತಂದ್ರೆ, ಬಿಫೋರ್ ಡಿಸಾಸ್ಟರ್, ಈ ಒಂದು ಲ್ಯಾಂಡ್ ಸ್ಲೈಡ್ ಆಗುವ ಮೊದಲು ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ತೀರಿ, ಹಾಗೆ ಡ್ಯೂರಿಂಗ್ ಡಿಸಾಸ್ಟರ್, ಡಿಸಾಸ್ಟರ್ ಆದ ಸಂದರ್ಭದಲ್ಲಿ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ತೀರಿ, ಹಾಗೆ ಆಫ್ಟರ್ ಡಿಸಾಸ್ಟರ್ ಒಂದು ವಿಪತ್ತು ಆದ ನಂತರ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ತೀವಿ ಅನ್ನೋದನ್ನ ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಟಡಿ ಮಾಡ್ತೀವಿ. ಇನ್ನು ಈ ಸಿಕ್ಕಿಂ ಬಂದ್ರೆ, ಸೊ ಇದು ಹಿಮಾಲಯನ್ ರೀಜನ್ ನಲ್ಲಿ ಬರುತ್ತೆ, ಹಿಮಾಲಯನ್ ರೀಜನ್. ಓಕೆ, ಸೊ ಇದು ಹಿಮಾಲಯನ್ ರೀಜನ್ ನಲ್ಲಿ ಬರೋದ್ರಿಂದ, ಸೊ ಇಲ್ಲಿ ನಾವು ಹಿಮಾಲಯನ್ ಸ್ಟ್ರಕ್ಚರ್ ಯಾವ ರೀತಿ ಇದೆ, ಸೊ ಅದು ಯಂಗ್ ಫೋಲ್ಡೆಡ್ ಮೌಂಟೇನ್ ಆಗಿದೆ, ಯಂಗ್ ಫೋಲ್ಡೆಡ್. ಓಕೆ, ಸೊ ಹೀಗಾಗಿ ಯಂಗ್ ಫೋಲ್ಡೆಡ್ ಮೌಂಟೇನ್ ಆಗಿರೋದ್ರಿಂದ ಸೊ ಈ ಒಂದು ವಲಯ ತುಂಬಾ ಇನ್ಸ್ಟೇಬಲ್ ಆಗಿರುತ್ತೆ ಅಂದ್ರೆ ಅಸ್ಥಿರವಾಗಿರುತ್ತೆ. ಸೊ ಹೀಗಾಗಿ ಈ ಒಂದು ಪ್ರದೇಶದಲ್ಲಿ ಲ್ಯಾಂಡ್ ಸ್ಲೈಡ್ ಆಗೋದು ಕಾಮನ್ ಆಗಿರುತ್ತೆ. ಸೊ ಹೀಗಾಗಿ ಈ ಒಂದು ಪ್ರದೇಶದಲ್ಲಿ ಸಿಕ್ಕಿಂ ಮತ್ತು ಬಂಗಾಳ ಈ ಒಂದು ಪ್ರದೇಶದಲ್ಲಿ ಸೊ ಈ ರೀತಿಯ ಒಂದು ಅವಘಡಗಳು ಏನಿರುತ್ತೆ, ಸಾಮಾನ್ಯವಾಗಿರುತ್ತೆ. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ಲಾಸ್ಟ್ ಆರ್ಟಿಕಲ್.
6 ವರ್ಕರ್ಸ್ ಕಿಲ್ಡ್ ಇನ್ ಬ್ಲಾಸ್ಟ್ ಆಟ್ ಫೈರ್ ಕ್ರ್ಯಾಕರ್ ಯೂನಿಟ್ ನಿಯರ್ ನಾಗ್ಪುರ್ ಅಂತ ಇದೆ. ಸೊ ಇದು ನಾಗ್ಪುರ್ ಎಲ್ಲಿ ಬರುತ್ತೆ? ಮಹಾರಾಷ್ಟ್ರದಲ್ಲಿ ಬರುತ್ತೆ. ಸೊ ಈ ಒಂದು ಪ್ರದೇಶದಲ್ಲಿ ಏನಾಗಿದೆ, ಫೈರ್ ಕ್ರ್ಯಾಕರ್ ಬಂದು ಯೂನಿಟ್ ಬ್ಲಾಸ್ಟ್ ಆಗಿ 6 ಜನ ಸತ್ತಿದ್ದಾರೆ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಸೊ ಇದನ್ನು ಕೂಡ ನಾವು ಎಲ್ಲಿ ಸ್ಟಡಿ ಮಾಡ್ತೀವಿ ಅಂತಂದ್ರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ನಲ್ಲಿ ಅಥವಾ ಎನ್ವಿರಾನ್ಮೆಂಟ್ ನಲ್ಲಿ ಸ್ಟಡಿ ಮಾಡ್ತೀವಿ. ಓಕೆ, ಹಾಗಿದ್ರೆ ಈ ಒಂದು ಫೈರ್ ಕ್ರ್ಯಾಕರ್ ರಿಲೇಟೆಡ್ ಒಂದು ಇನ್ಸಿಡೆಂಟ್ ಗಳನ್ನ ಯಾರು ಮೇಲ್ವಿಚಾರಣೆ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಸೇಸಾ ಅನ್ನುವಂತ ಸಂಸ್ಥೆ ಬರುತ್ತೆ. ಸೊ ಈ ಒಂದು ಸಂಸ್ಥೆ ಏನ್ ಮಾಡತ್ತೆ ಅಂತಂದ್ರೆ ಈ ರೀತಿ ಒಂದು ಅವಘಡಗಳನ್ನ ಮಾನಿಟರ್ ಮಾಡುತ್ತೆ. ಸೊ ಇದಿಷ್ಟು ಇವತ್ತಿನ ಒಂದು ಆರ್ಟಿಕಲ್ ಗಳು. ಸೊ ಎಸ್, ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. Thank you.